ಅಲ್ಲಿ ಹೂಗಳ ರಾಶಿಯೇ ಅನಾವರಣಗೊಂಡಿದೆ. ಬಣ್ಣ ಬಣ್ಣದ ಹೂಗಳಲ್ಲಿ ಅರಳಿದ ಕಲ್ಯಾಣದ ಅನುಭವ ಮಂಟಪ, ಕೂಡಲ ಸಂಗಮದ ಐಕ್ಯ ಮಂಟಪ, ಇಷ್ಟಲಿಂಗ, ಅದ್ಭುತವಾದ ಬಸವಾದಿ ಶರಣರ ಕಲಾಕೃತಿಗಳು, ಹೂಗಳ ಪರಿಮಳದ ಮಧ್ಯೆ ಕೇಳಿಬರುವ ಇಂಪಾದ ವಚನ ಗಾಯನ, ಇವು ಬೆಂಗಳೂರಿನ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಕಂಡುಬಂದ ದೃಶ್ಯಗಳು. ಗಣರಾಜ್ಯೋತ್ಸವ ನಿಮಿತ್ತ ತೋಟಗಾರಿಕೆ ಇಲಾಖೆ ವತಿಯಿಂದ ನಡೆಯುತ್ತಿರುವ ವಿಶ್ವಗುರು ಬಸವಣ್ಣ ಮತ್ತು ವಚನ ಸಾಹಿತ್ಯಾಧಾರಿತ 215ನೇ ಫಲಪುಷ್ಪ ಪ್ರದರ್ಶನ ಜನರ ಕಣ್ಮನ ಸೆಳೆಯುತ್ತಿದೆ. 68 ವಿವಿಧ ಜಾತಿಯ ಒಟ್ಟು 32 ಲಕ್ಷ ಹೂಗಳನ್ನು ಪ್ರದರ್ಶನದಲ್ಲಿ ಬಳಸಲಾಗಿದೆ. ಇತ್ತೀಚೆಗೆಯಷ್ಟೇ ರಾಜ್ಯ ಸರ್ಕಾರ ಬಸವಣ್ಣ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿದೆ. ಲಾಲ್ಬಾಗ್ನಲ್ಲಿ ಬಸವಣ್ಣನವರ ಜೀವನ ಚರಿತ್ರೆ, ಆಶಯಗಳು ಕಲಾಕೃತಿಗಳಲ್ಲಿ ಮೂಡಿಬಂದಿವೆ. ಅನುಭವ ಮಂಟಪದ ಪ್ರತಿಕೃತಿ 34 ಅಡಿ ಅಗಲ ಹಾಗೂ 30 ಅಡಿ ಎತ್ತರವಿದ್ದು ಗುಲಾಬಿ, ಹಳದಿ, ಬಿಳಿ ಬಣ್ಣದ ಸೇವಂತಿಗೆ ಹಾಗೂ ಗುಂಡುರಂಗು ಸೇರಿದಂತೆ ಒಟ್ಟು 4.8 ಲಕ್ಷ ಹೂಗಳಿಂದ ನಿರ್ಮಿಸಲಾಗಿದೆ. ಇದರ ಮುಂಭಾಗ ಬಸವಣ್ಣನ ಬೃಹತ್ ಪ್ರತಿಮೆ ಇದ್ದು 6 ಅಡಿ ಎತ್ತರದ ಪೀಠದ ಮೇಲೆ ಅನಾವರಣಗೊಂಡಿದೆ. ಅನುಭವ ಮಂಟಪದ ಹಿಂಬದಿಯ ಪ್ರದೇಶದಲ್ಲಿ ಬಸವಣ್ಣ ಅವರ ಬದುಕಿನ ವಿವಿಧ ಹಂತಗಳನ್ನ ಪ್ರತಿಬಿಂಬಿಸುವ ಐಕ್ಯ ಮಂಟಪದ ಮಾದರಿ, ಇಂಗಳೇಶ್ವರ, ಬಾಗೇವಾಡಿ, ಬಸವ ಸ್ಮಾರಕ, ಮಂಗಳವೇಡೆ ಕೋಟೆ ಹಾಗೂ ಬಸವ ಕಲ್ಯಾಣದ ಮಾದರಿಗಳು ಕಣ್ಮನ ಸೆಳೆಯುತ್ತವೆ. ಇನ್ನು ಬಸವಾದಿ ಶರಣರಿಗೆ ಸಂಬಂಧಿಸಿದಂತೆ ಗಾಜಿನ ಮನೆ ಬಳಿ ವಚನ ವೇದಿಕೆಯನ್ನ ನಿರ್ಮಿಸಲಾಗಿದೆ. ಎಲ್ಇಡಿ ಪರದೆಗಳ ಮೂಲಕ ಬಸವಾದಿ ಶರಣರ ಪ್ರದರ್ಶನ, ವಚನ ಸಾಹಿತ್ಯಕ್ಕೆ ಪೂರಕವಾದ ಮಾಹಿತಿ ಪ್ರದರ್ಶನ ಮಾಡಲಾಗುತ್ತಿದೆ. ನವಿಲು, ಜಲಪಾತ, ಹೃದಯಾಕಾರದ ಹೂವಿನ ಕಮಾನು, ಹೂ ಎರಚಿ ಸ್ವಾಗತಿಸುತ್ತಿರುವ ಚಲುವೆಯರು, ಹೀಗೆ ಹಲವಾರು ನಯನ ಮನೋಹರ ಕಲಾಕೃತಿಗಳು ಇಲ್ಲಿವೆ. ಜನವರಿ 28ರವರೆಗೂ ಫಲಪುಷ್ಪ ಪ್ರದರ್ಶನ ನಡೆಯಲಿದ್ದು ಆಸಕ್ತರು ಭೇಟಿ ನೀಡಿ ಪುಷ್ಪರಾಶಿಯ ಸೌಂದರ್ಯವನ್ನ ಕಣ್ತುಂಬಿಕೊಳ್ಳಬಹುದು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.